ನಾಕನೇ ಮಗಳಿಗೆ ನೋಡಿದಳು ತಮ್ಮನ ತಕ್ಕ ಮಡದಿ ಹೌದು ನಮ್ಮ ತಕ್ಕ ನಾದನೇ ಹೌದು ಅಂತ ತಿಳ್ಕೊಂಡು ಆ ಮಗಳಿಗೆ ಗರ್ಚ ಮಾಡ್ಕೊಂಡು ಬಂದಳು ಮಾತು ಕೊಟ್ಟ ಅವಾಗ ಬೀರದೇವರು ಹೇಳಿದ್ರು ಮನೆಗೆ ಬಂದ ಏನಂತ ಹೇಳಿದ್ರಪ್ಪ ನಾನು ನಿನ್ನ ಒಂದು ಹೆಣ್ಣ ತಗದಿನಿಪ್ಪ ಹೌದಾ ಹೆಣ್ಣ ನೋಡ್ಕೊಂಡು ಬಂದಿನಿ ಅಕ್ಕಿಗೆ ನಿನಗೆ ಮದುವೆ ಆಗ್ಬೇಕಾಗ್ಯದ ಅವಾಗ ಹೇಳಿದ ಬೀರದೇವರ ಏನಂತ ಹೇಳಿದ್ರಪ್ಪ ಎಕ್ಕ ಇವತ್ತು ಮನಕ ಮಗನಾಗಿ ಜನಕ ತಮ್ಮನಾಗಿ ನನ್ನ ತನ್ನ ಸಾಕಿದ ಜಾಕ ಜತನ ಮಾಡಿ ದೊಡ್ಡನ ಮಾಡಿದಿ ಹೌದಾ ಹೌದು ನಮಗೆ ಕಾಡಿರ್ತಕ್ಕಂತ ಸ್ವಾಮರ ಮಾವ ನಾರಾಯಣ ಗೌಡ ಹೌದಾ ಆ ನಾರಾಯಣ ಗೌಡಗೆ ಹೆಣ್ಣ ಗಂಡ ನಾವೆಲ್ಲ ಕೇಳಿದ ಅವನಿಗೊಬ್ಬಕ್ಕೆ ಮಗಳದಾಳೆಪ್ಪ ಯಾರಿಗೆ ನಾರಾಯಣ ಗೌಡನ ಉದರದಿಂದ ಹುಟ್ಟಿರ್ತಕ್ಕಂತ ಹೆಣ್ಣ ಮಗಳದಾಳ ತಿಳಿದಿಲ್ಲ ನಮಗೆ ಹ್ಯಾಣತೆ ತಾಗಬೇಕಾಗಿತ್ತಂದ್ರೆ ನಾರಾಯಣ ಗೌಡನ ಮಗಳನ್ನ ಆಗ್ಬೇಕು ಅಕ್ಕಿಯನ್ನ ಬಿಟ್ಟು ಕೆರಂದ ಇನ್ನು ಉಳಿದವರು ಭೂಮಿ ಮ್ಯಾಗಿದ್ದಿರ್ತಕ್ಕಂತ ಹೆಣ್ಣು ಮಕ್ಕಳೆಲ್ಲರೂ ನನಗೆ ತಾಯಿ ಸ್ವರೂಪ ಅಕ್ಕ ತಂಗಿಯರ ಸ್ವರೂಪಿ ಅಂತಕ್ಕಂತ ಮಾತು ಹೇಳ್ದ ಅಕ್ಕಿಗೆ ಮಾತು ಕೊಟ್ಟೇನೆ ಹೆಂಗ ಮಾಡುದಂದಾಗ ಅಕ್ಕಿಗೆ ಒಂದು ಗುರುತ ಚಾಜಿ ಧರಣಿ ಮ್ಯಾಗ ಕೊಟ್ಟಾರಲ್ಲ ತಟ್ಟು ಉಳಿಲಿ ಅದು ಉಳಿಲಿ ಅವಾಗ ನಾರಾಯಣ ಗೌಡನ ಮಗಳನ್ನ ನೀ ಗೆದ್ದ ತರಬೇಕಾಗಿತ್ತಂದ್ರೆ ಆ ಮನಸ್ಸಿನೊಳಗ ಮಾತುಳಿತು ಅಕ್ಕ ಮಾಯಕ್ಕೆ ಬೇಡ್ಕೊಂಡಾಳ ಅವಾಗ ಏಂತ ಬೇಡ್ಕೊಂಡಾಳ್ರಿಪ್ಪ ಏನ್ ಬೇಡ್ಕೊಂಡಾಳ ಜಗದ್ಗುರು ರೇವಣ್ಣ ಸಿದ್ದೇಶ್ವರನ ಹಬ್ಬ ಹಾಕಬೇಕ ಹೌದಾ ನಮ್ಮ ತಮ್ಮ ವೀರದೇವ್ರ ನಾರಾಯಣ ಗೌಡನ ಮಗಳನ್ನ ಗೆದ್ದ ತಗೊಂಡ ಜರ ಬಂದಂದ್ರ ನಿನ್ನ ಹಬ್ಬ ಹಕ್ಕಿನತ್ತ ಅಕ್ಕ ಮಾಯಕ್ಕ ಹರಕೆ ಮಾಡಿದಳು ಹೌದು ಹೌದ್ರಿಪ್ಪ ಹೌದಾ ಹರಕೆ ಮಾಡಿದ್ರು ವೀರದೇವ್ರು ಹೋಗಿ ಮಾವನ ಮಗಳಿಗೆ ತಗೊಂಡ ಬಂದ ಹಬ್ಬ ಹಾಕಬೇಕಾಯ್ತು ಹಬ್ಬ ಹಾಕಬೇಕಾದ್ರ ಮೀಸಲ ಹಿಡಿದ್ರು ಕುರಿ ಹಾಲನ್ನ ಹಿಂಡಿ ಮೀಸಲು ಹಿಡಿದ್ರು ಮಾಯಕ್ಕ ಸಾಕಿರ್ತಕ್ಕಂತ ಬೆಕ್ಕ ಬಂದ ಮೀಸಲದ ಹಾಲಿಗೆ ಬಾಯಿ ಹಾಕಿತು ಹೌದ್ರಿಪ್ಪ ಆ ಬೆಕ್ಕನ ಹೊಡೆಯಾಕ ಹೋದ ಬೇರೆ ದೇವ್ರ ಅದು ಬೆಕ್ಕ ಸತ್ತೆ ಹೋಯ್ತು ಸತ್ತು ಹೋಯ್ತು ಅಕ್ಕ ತಮ್ಮಗಲ್ಲಿ ಜಗಳ ಬತ್ತು ತಮ್ಮ ಬಟ್ಟಿದ್ದ ಕೂಸಿಗೆ ಬೆಟ್ಟು ಮಾಡಿ ಅಲ್ಲಿ ಹಾಲು ಹಾಕಿ ಬೆಳ್ಳಿ ಬೆಣ್ಣೆ ತಿನ್ನಿಸಿ ಇಲ್ಲಿ ತನ ಬೆಳೆಸಿನಿ ಪ್ರೀತಿದಿಂದ ಸಾಕಿರ್ತಕ್ಕ ಬೆಕ್ಕನ ಒಯ್ದು ನೀನು ಹೊಡೆದು ಕಲಾಸ ಮಾಡಿದಲ್ಲೋ ಅಂತಾದ ನಾ ನಿನಗೇನು ಮಾಡಿನಿ ನನಗ ತಮ್ಮಲ್ಲ ನಾ ನಿನಗ ಹಕ್ಕಲ್ಲ ಇವತ್ತಿನ ಇವತ್ತು ಮನೆ ಬಿಡಬೇಕಂದ್ರು ಬೀರಪ್ಪಗ ಅಷ್ಟೇ ಬೇಕಾಗಿತ್ತು ಯಾಕ ಅಲ್ಲಿ ನಿನ್ನ ಅವತ್ತ ಮನೆ ಬಿಡಬೇಕಾಗಿತ್ತು ಮನೆ ಬಿಡಬೇಕಾದ್ರ ಒಂದು ಕಾರಣಾಂತರ ಆಗಿತ್ತು ಕಾರಣ ಬೇಕಾಗಿತ್ತು ಏ ನೀ ಸಾಕು ಬಿಡು ಅಂತ ಅನ್ಬೇಕಾಗಿತ್ತು ಅಂದ್ರೆ ನಾ ಕೆಟ್ಟ ಶಬ್ದ ಮಂದಿಗೆ ಮಾತಾಡಬೇಕಾಗ್ಯದ ಹೌದ್ರಿಪ್ಪ ನನಗೆ ಸಾಕು ಇಲ್ಲಿದ್ ಬಿಡಬೇಕಾಗ್ಯದ ಇವರು ಹಿಂಗಣ್ಣ ಚಲೋ ಹೇಳಕತ್ತಂದ್ರೆ ಹಂಗ ಹೇಳತ್ತಾರ ಹೌದಾ ಹೌದ್ರಿಪ್ಪ ಗೊತ್ತವ್ರಿಗೆ ಕೆಡಕ್ ಮಾತಾಡಕತ್ಮೇರೆ ಅಡಿಸಿ ಮಗ ಬಿಡಿಸ್ರಿ ಅವಾಗ ಬೇರೆಯವ್ರು ಹಾಡ್ಲಿತ್ತಾರ ಹೌದ್ರಿಪ್ಪ ಹಂಗ ವೀರದೇವ್ರ ಮನೆ ಬಿಟ್ಟು ಹೋಗಬೇಕಾಗಿತ್ತು ಆ ಬೆಕ್ಕನನ್ನ ಬಡದು ಕಲಾಸ ಮಾಡಿದ ಹೌದ್ರಿಪ್ಪ ಅವಾಗ ಅಕ್ಕ ತಮ್ಮರಿಗೆ ಜಗಳಾಯ್ತು ಇಂದಿನಿಂದ ನಿನ್ನ ಹೆಂಡತಿಗೆ ತಗೊಂಡು ನೀ ಮನೆ ಬಿಟ್ಟು ಕಡೆ ಕಾಬೇಕು ಕುರಿ ಹಿಂಡಿನೊಳಗ ಬಿಡಿಗೆ ಹೋಗಿತ್ತಾಳ ನಿನ್ನ ಪಾಲಿಗೆ ಬಂದದ ಕುರಿಗಳನ್ನ ನೀ ಹೊಡ್ಕೊಂಡು ಹೋಗಿ ಬಂದಳು ಆ ರೇವಣ ಸಿದ್ಧನ ಹಬ್ಬ ಹಾಕ್ತೀನಿ ಅಂತ ಹರಕೆ ಹೊತ್ತಿದ್ರು ಅಲ್ಲೇ ನಿಂತವ್ರು ಹೌದ್ರಿಪ್ಪ ನಿತ್ತಿತ್ತು ತನ್ನ ತಾಯಿ ತಂದೆಗೆ ಕೂಡಿದ ಬೀರದೇವ್ರು ಹೋಗಿ ಹೌದಾ ಮುಂದ ಅವನು ಕುರಿಗಳ ಕಟ್ಟಿ ಏಯ್ಲದು ಕುರಿಗಳ ಕಟ್ಟಿ ಏಳಾರದ ಕಾಲಕ್ಕೆ ಯಾಕೆ ಏವಲ್ಲ ವಿಚಾರ ಮಾಡಿದಾಗ ಏನಾಯ್ತು ಏನಾಯ್ತಿರಪ್ಪ ಅವಾಗ ಹಿಂದೆ ಬೇಡ್ಕೊಂಡಿರ್ತಕ್ಕಂತ ರೇವಣ ಸಿದ್ಧನ ಹಬ್ಬದ ಹರಕೆ ಉಳದದ ಉಳದದ ಆ ಹಬ್ಬ ರೇವಣ ಸಿದ್ಧನ ಹಬ್ಬ ಹಾಕಿದರ ಈ ಮುಂದೆ ಕುರಿಗಳ ಕಟ್ಟಿ ಏಯ್ತವ ಅಂತಕ್ಕಂತ ಮಾತನ್ನ ಹೇಳಿದ್ರು ಹೌದ್ರಿಪ್ಪ ಅವಾಗ ಬೇರೆದೇವ್ರು ವಿಚಾರ ಮಾಡಿ ಮಾಡಿ ಆ ರೇವಣ ಸಿದ್ಧನ ಹಬ್ಬವನ್ನ ಹಾಕೋಣ ಅಂತ ತಿಳ್ಕೊಂಡು ತಿಳ್ಕೊಂಡು ಅವಾಗ ಹೇಳ್ದ ದೇವರುಗಳಿ ಬಪ್ಪನಗ ಕರ್ದ ಇಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬವನ್ನ ಹಾಕೋಣ ಹೌದಾ ಆ ಊರ್ ಹಿರಿಯರಿಗೆಲ್ಲ ಕರೆಸಿದ ಅವಾಗ ನಾನು ಹಬ್ಬ ಹಾಕಬೇಕಾಗ್ಯದ ನಮ್ಮ ಅಕ್ಕಗ ನನಗ ಜಗಳರೇ ಆಗ್ಯದ ಆಗ್ಯದ ಹೌದಾ ಜಗಳ ಆಗ್ಯದ ಅಕ್ಕನ ಕರೀಲಾಕ್ರ ನಾ ಹೋಗಂಗಿಲ್ಲ ಹಬ್ಬರಿ ಹಾಕಬೇಕಾಗ್ಯದ ಹೆಂಗ ಮಾಡುದಂದಾಗ ನಿಮ್ಮ ಅಕ್ಕ ಬಂದ್ರೆ ಇದು ಹಬ್ಬ ಸುಗಮವಾಗಿ ನಡೀತದ ನಡೀತದ ಹೆಣ್ಣು ಮಕ್ಕಳು ಇದ್ರಪ್ಪ ಅಂತಂದ್ರ ಹಬ್ಬ ಹರಿದಿನಗಳು ಹಸನಾಗ್ತಾವ ಕಾರ್ಯಗಳ ಕಡಿಗೆ ಆಯ್ತಾವ ಚಂದ ಆಗ್ತದ ಅಕ್ಕ ಬಂದ್ರು ನಾವೆಲ್ಲಾರು ಬರ್ತೀವಿ ಅಕ್ಕ ಬರ್ಲಿಲ್ಲ ಅಂದ್ರೆ ನಾ ಬರಂಗಿಲ್ಲ ತಿಳಿದ್ರು ಹೆಂಗ ಮಾಡೋದತ್ತ ವಿಚಾರ ಮಾಡಿ ವಿಚಾರ ಮಾಡಿ ನನ್ನಪ್ಪ ಬೀರದೇವ್ ದೇವ್ರಿಗೆ ಬಪ್ಪನ ಕರ್ದು ಹೇಳ್ದ ನೀನು ಇಲ್ಲಿದಿಂದ ಹೋಗಿ ಅಕ್ಕನನ್ನ ಕರ್ಕೊಂಡು ಬರಬೇಕು ಎಲ್ಲಿದ್ದು ಚಿಂಚಲು ಸೂರದಾಗ ಹೌದ್ರಿಪ್ಪ ಹೌದಾ ದೇವ್ರಿಗೆ ಬಪ್ಪನ
ಬೀರಪ್ಪನ ಮಾತಿಗೆ ಒಪ್ಪಿ ಒಪ್ಪಿ ಅಕ್ಕನ ಕರಿಲಾಕ ಹೋದ. ಅವಾಗ ಹಾಲ ಬಯಮ್ಯಾಗ ಬಂದ ಕುತ್ತ ಸಂಜೆ ಟೈಮ್ಗ ಅಕ್ಕ ಮಾಯಕ್ಕ ರನ್ನದ ಕೊಡಗಳನ್ನ ಹಿಡಿದು ಚಿನ್ನದ ಸಿಂಬೆಯನ್ನ ತಲೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅವಾಗ ಓಣಿ ಹಿಡಿದ ಹೈತ ಹೈತ ಹಾಲ ಬಾವಿಗೆ ನೀರಿಗೆ ಬರ್ತಾಳ. ಅವಾಗ ಬೀರ್ ಯಾರೋ ದೇವರಿಗೆ ಬಪ್ಪನ್ನ ಕಂಬಳಿಯನ್ನ ತನ್ನ ಬಡುಕಿಟ್ಟುಕೊಂಡು ಕಲ್ಲಿನ ಮ್ಯಾಗ ಕುತ್ತಿದ. ಕಂಬಳಿ ಗುರುತು ಹಿಡಿದು ಯಾರ ತಮ್ಮ ಎಲ್ಲಿದಿಂದ ಬಂದು ಯಾವರು ಏನತ್ತ ಕೇಳಿದಾಗ ನಾನು ದೇವರಿಗೆ ಬಪ್ಪನ ಬೀರದೇವ್ರ ಗೆಳೆಮೈತು ಶಿಶಿಮಗ ಬಪ್ಪನ್ ಇದ್ದೀನಿ ಅಕ್ಕ ಮಾಯಕ್ಕನ ಮನೆಗೆ ಬಂದೀನಿ ಕರಿಲಾಕ ಮನೆಗೆ ಕರ್ಕೊಂಡು ಹಾದಳು ಕೈಕಾಲ ತಕ್ಕೊಂಡು ಕುಂಡ್ರಕ ಮನೆ ಹಾಕಿ ಕೊಟ್ಟಳು. ಹೌದ್ರಿಪ್ಪ ಕೊತ್ತ ಯಾಕೆ ಬಂದಿದ್ದು ಏನ ಕಾರಣ ಅಂದಾಗ ನಿಮ್ಮ ತಮ್ಮ ವೀರದೇವರ ರೇವಣ ಸಿದ್ಧನ ಹಬ್ಬ ಹಿಡಿದಾನ. ಹೌದಾ ಅಕ್ಕಗೆ ಕರ್ಕೊಂಡು ಬಾ ತಿಳ್ಕಿರಂದ ನನಗೆ ಕಳಿಸಿನ ಕರಿಲಾಕ ಬಂದಿನ ತಾಯಿ ಅಂದ. ಹೌದಾ ನಾನು ಜ್ವಾಕಿ ಜತ್ತನ ಮಾಡಿ ಸಾಕಿ ಸಲಿಮಿ ದೊಡ್ಡವನ ಮಾಡಿದ್ದ ನನ್ನ ಮ್ಯಾಗ ಪ್ರೀತಿ ಇದ್ದಿದ್ರ ಸ್ವತಃ ನನ್ನ ಬೆಣ್ಣೆಗೆ ಹುಟ್ಟಿದ ತಮ್ಮಾಗಿದ್ರ ನನ್ನ ಕರಿಲಾಕ ಬರ್ತಿದ ನನ್ನ ತಮ್ಮಲ್ಲ ನಾ ಅಕ್ಕಲ್ಲ ನಾ ಬರದಲ್ಲತ್ ಹೇಳಂದ್ಲು. ಹೌದಾ ಹೌದ್ರಿಪ್ಪ ಅವಾಗ ಅಕ್ಕ ಮಾಯ ಕಾಡಿರ್ತಕ್ಕಂತ ಮಾತನ್ನ ಬಂದ ದೇವರುಗಳಿ ಬಪ್ಪನ್ನ ಬೀರದೇವ್ರಿಗೆ ಹೇಳ್ತಾನ ಹೇಳದ. ಅವಾಗ ಸ್ವತಃ ತಾನ ಹೋಗ್ಬೇಕಂತ ತಿಳ್ಕೊಂಡು ಬಪ್ಪನ ಹೇಳ್ದ ನಾಳೆಗೆ ನಾ ಅಕ್ಕನ ಕರ್ಲಾಕ ಹೋಗ್ತೇನೆ ನಂದಿಯನ್ನ ತಯಾರು ಮಾಡತ್ ಹೇಳ್ದ. ಮಡದಾಗಿರ್ತಕ್ಕಂತ ಕಾಮರತಿಗೆ ಬುತ್ತಿ ಕಟ್ಟಕ್ ಹೇಳ್ದ. ಕಾಮರತಿ ಬುತ್ತಿ ಕಟ್ಟಾಳ ಅಡಿಗೆ ಮಾಡಿ ಏನತ್ತ ಏನೇನ ಕಟ್ಟಾಳ ಏನ್ ಕಟ್ಟಾಳ್ರಿಪ್ಪ ಕಾಡಿಗೆ ಜೋಳ ರೊಟ್ಟಿ ಮಾಡಿ ಹುಳಬಾನ ಹಿಂಡಿಕರ ಹಾಕಿ ಹಾಕಿ ಬುತ್ತಿ ಕಟ್ಟದಳು. ಅಕ್ಕ ಮಾಯಕನ ಕರಿಲಾಕ ತಮ್ಮ ವೀರಾನ ದೇವರ ನಂದಿಯನ್ನ ಸಜ್ಜು ಮಾಡಿ ಹೌದಾ ಚಂದಕ ಚೌಕ ಹಾಕಿ ನಂದಿಗೆ ಸಜ್ಜು ಮಾಡಕಿರಂದ ಎಲ್ಲಿಗೆಂದು ಬಿಟ್ಟ ಚಂದನಗಿರಿ ಬಿಟ್ಟಕಿರಂದ ಚಿಂಚಲಕ್ ಸೂರ್ಗ ಅಕ್ಕನ ಕರಿಲಾಕ ಹೊಂಟ್ರ ಹಾದಿ ಹಿಡಿದ ಎಲ್ಲ ಹಿಡಗಲ್ಲಿ ಹಿಟ್ಟಾಗ್ತದ ಪಡೆದಲ್ಲ ನುಗ್ಗಾಗ್ತದ ಅಮ್ಮನ ಮಾರಿ ನೋಡುತ್ತ ಅಕ್ಕ ಮಾಯಕ ಹೊಟ್ಟುಗ ಹೆಚ್ಚು ಮಳಿಗೆ ಮೇಲೆ ನೆತ್ತಿದ್ರು. ಹೌದ್ರಿಪ್ಪ ಯಾವಾಗ ಚಂದನಗಿರಿ ಚತುರ ಬಾಮನವಿ ಅಲ್ಲಿ ಚಿಂಚಲ ಸೂರ್ ಊರಾಗ ಹೆಜ್ಜೆ ಇಡ್ತಾನಂತ ತಿಳ್ಕೊಂಡು ತಿಳ್ಕೊಂಡು ಮುತ್ತೈದೇರನ್ನ ಹಚ್ಚಿ ಆರತಿಯನ್ನ ಮಾಡಿಸುತ್ತ ಮಾಡಿಸುತ್ತ ಮನೆಗೆ ಕರ್ಕೊಂಡು ಬಂದಳು. ಅವಾಗ ಅಕ್ಕ ಮಾಯಕ ಕೈಕಾಲ ಮಜ್ಜಲಕ್ಕ ನೀರು ಕೊಟ್ಟಳು. ಹೌದ್ ಎದರಾಗ ಬಂಗಾರದ ಗಿಂಡಾಗ ನೀರು ಕೊಟ್ಟಳು. ಹಾ ಹಾ ಕೈಕಾಲ